ರಾತ್ರಿ 10 ಗಂಟೆ ಒಳಗಡೆ ಅಂಗಡಿ ಮುಗಟ್ಟುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು. ನಗರದ ಪ್ರಮುಖ ಜಂಕ್ಷನ್ ಗಳಲ್ಲಿ ಪೊಲೀಸ್ ಕಣ್ಗಾವಲನ್ನ ಹಾಕಲಾಗುತ್ತೆ. ವೀಕೆಂಡ್ ಲಾಕ್ ಡೌನ್ ಗೆ ಕೆಲವೇ ಗಂಟೆಗಳು ಬಾಕಿ ಇದೆ. ಸೋ ಹಾಗಾಗಿ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ. ಉತ್ತರ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗಿನ 5 ಗಂಟೆವರೆಗೂ ಕೂಡ ಬಂದಿರುತ್ತೆ. ವೀಕೆಂಡ್ ಕರ್ಫ್ಯೂ ಅಲಾರಾಂ ರಾತ್ರಿ 9 ರಿಂದಲೇ ಶುರುವಾಗುತ್ತೆ. ಎಲ್ಲರಿಗೂ ಕೂಡ ಎಚ್ಚರದಿಂದ ಇರೋದಕ್ಕೆ ಹೇಳಿದ್ದಾರೆ. ಹೊಯ್ಸಳ ಚೀತಾದಲ್ಲಿ ಪೊಲೀಸರು ಅನೌನ್ಸ್ಮೆಂಟ್ ಅನ್ನು ಮಾಡುತ್ತಾರೆ. 10 ಗಂಟೆ ಒಳಗಡೆಗೆ ಅಂಗಡಿ ಮುಗಟ್ಟುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು. ಸೋ ನಗರದ ಪ್ರಮುಖ ಜಂಕ್ಷನ್ ಗಳಲ್ಲಿ ಪೊಲೀಸರು ಕಣ್ಗಾವಲನ್ನು ಇಟ್ಟಿರ್ತಾರೆ. ರುಕಿಯಾರ್ ಮಾರ್ಕೆಟ್ ನಲ್ಲಿ ವೀಕೆಂಡ್ ಕರ್ಫ್ಯೂ ಕಟ್ಟುನಿಟ್ಟಾಗಿ ಜಾರಿಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಪೊಲೀಸರ ನಿಯೋಜನೆಗೆ ಕಾರ್ಯತಂತ್ರವನ್ನು ರೂಪಿಸಿಕೊಂಡಿದ್ದಾರೆ. ಮಾರ್ಕೆಟ್ ಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾವ್ಯಾವ ರಸ್ತೆ ಬಂದ್ ಮಾಡಬೇಕು, ಜನರ ನಿಯಂತ್ರಣದ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಸೋ ಕೆಆರ್ ಮಾರ್ಕೆಟ್ ನಲ್ಲಿ ವ್ಯವಸ್ಥೆಯ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಕಟ್ಟುನಿಟ್ಟಾಗಿರುವಂತ ಕ್ರಮವನ್ನ ಜಾರಿಗೆ ತರೋಕೆ ಈಗ ಪೊಲೀಸರು ಹೆಚ್ಚಿನ ರೀತಿಯಲ್ಲಿ ಕಾರ್ಯತಂತ್ರವನ್ನ ಮಾಡಿದ್ದಾರೆ. ಕರ್ಫ್ಯೂ ಜಾರಿ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಕೆಆರ್ ಮಾರ್ಕೆಟ್ ಅಂದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುತ್ತದೆ. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಅವಕಾಶನ ಕೊಟ್ಟಿದೆ ಮತ್ತು ಸರ್ಕಾರಿ ಮಾರ್ಕೆಟ್ ಗಳಿಗೂ ಕೂಡ ಅವಕಾಶನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನಸಂದಣಿ ಕೆಆರ್ ಮಾರ್ಕೆಟ್ ನಲ್ಲಿ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಅವರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿರುವಂತದ್ದು ಮತ್ತು ಯಾವ್ಯಾವ ರೀತಿಯ ತಯಾರಿಗಳು ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಡಿಸಿಪಿ ಸಂಜೀವ್ ಪಾಟೀಲ್ ಅವರು ಇದ್ದಾರೆ, ಅವರನ್ನ ಕೇಳೋಣ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ವೀಕೆಂಡ್ ಕರ್ಫ್ಯೂ ಜಾರಿ ಆಗ್ತಿದೆ, ಜೊತೆಗೆ ತರಕಾರಿಗಳಿಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು, ಹೆಚ್ಚಿನ ಜನಸಂದಣಿ ಇಲ್ಲಿರುತ್ತೆ, ಆ ಹಿನ್ನೆಲೆಯಲ್ಲಿ ಯಾವ ರೀತಿಯ ಪೂರ್ವ ಸಿದ್ಧತೆಗಳಾಗಿದೆ? ಈಗಾಗಲೇ ಲಾ ಆ್ಯಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಎರಡೂ ವಿಭಾಗಗಳಿಂದ ಒಂದು ಸಮನ್ವಯ ಸಭೆ ನಡೆದಿದೆ. ಅದಲ್ಲದೆ ಈ ತರಕಾರಿ ಮತ್ತು ಇತರೆ ವ್ಯಾಪಾರಸ್ಥರಿಗೇನು ನಾಳೆ ಮಾರಾಟಕ್ಕೆ ಅನುವು ಮಾಡಿಕೊಡಲಾಗಿದೆ. ಈ ಸಂಬಂಧಿತವಾಗಿ ವಿಸ್ತೃತವಾಗಿ ಚರ್ಚೆ ಮಾಡಲು ಈ ದಿನ ಸಾಯಂಕಾಲ ಪೊಲೀಸ್ ಮತ್ತು ಬಿಬಿಎಂಪಿ ಮತ್ತಿತರ ಇಲಾಖೆಗಳ ಸಮನ್ವಯ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಈ ಕುರಿತಂತೆ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡಲಾಗುವುದು. ಬಟ್ ಇಲ್ಲಿ ಮಾರಾಟಕ್ಕೆ ಬರೋರಿಗೆ ನಾವು ಸ್ವಲ್ಪ ದೂರ ದೂರ ಕೂತ್ಕೊಂಡು ಮಾರಲಿಕ್ಕೆ ಅವಕಾಶ ಮಾಡಲಿಕ್ಕೆ ನಾವು ಅವ್ರಿಗೆ ಮನವಿ ಮಾಡ್ತೇವೆ. ಯಾಕಂದರೆ ಬೇರೆ ಮಾರ್ಕೆಟ್ಗಳು ಕ್ಲೋಸ್ ಆಗಿರೋದ್ರಿಂದ ಹೆಚ್ಚಿನ ಒಂದು ರಸ್ತೆ ಅವ್ರಿಗೆ ಲಭ್ಯವಾಗಲಿದೆ, ಒಳಗಡೆ ಒಳಬೀದಿಗಳು. ಆದ್ದರಿಂದ ಈ ಮುಖ್ಯ ರಸ್ತೆಯಿಂದ ಒಳಗಡೆ ಅವ್ರು ಸ್ಪ್ರೆಡ್ ಆಗಿ ಕೂತ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನಾಳೆ ಇವತ್ತು ಡೆಡ್ಲೈನ್ ಎಷ್ಟೊತ್ತು, 9 ಗಂಟೆಗೆ ಏನಾದರೂ ಕ್ಲೋಸ್ ಮಾಡಬೇಕು, ಆ ರೀತಿ ರೂಲ್ಸ್ಗಳೇನಾದರೂ ಇದೆ? ಯಾಕೆಂದರೆ 10 ಗಂಟೆ ನಂತರ ಕರ್ಫ್ಯೂ ಜಾರಿಗೆ ಬರ್ತಾರೆ, ಅದು 9 ಗಂಟೆಗಳಿಗೆ ಎಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡಬೇಕಾ ಏನು? ರಾತ್ರಿ ಕರ್ಫ್ಯೂ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಎಲ್ಲರೂ ಸಹಿತ ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡ್ಕೊಂಡು ಮನೆ ಸೇರಿಕೊಳ್ಳಿ ಅಂತ ನಾವು ಮನವಿ ಮಾಡ್ತೇವೆ. ಅಂದರೆ ಜೊತೆಗೆ ಮಾರ್ಕೆಟ್ಗೆ ಹೆಚ್ಚಿನ ಜನ ಬರ್ತಾರೆ, ತರಕಾರಿ ಖರೀದಿ ಮಾಡಿರ್ಬೋದು, ಈ ರೀತಿ ಇರ್ಬೋದು, ಅನವಶ್ಯಕವಾಗಿ ಬಂದರೆ ಏನು ಕ್ರಮ ಅವ್ರ ವಿರುದ್ಧ? ಈಗ ಜನರು ಸಹಿತ ಎರಡನೇ ವೇವಲ್ಲಿ ನೋಡಿದ್ದಾರೆ, ತಮ್ಮ ಮನೆ ಆಗಲಿ ತಮ್ಮ ಬೀದಿಗಳಲ್ಲಿ ಜನ ಸಫರ್ ಆಗಿರೋದನ್ನು ನೋಡಿದ್ದಾರೆ. ಅವ್ರು ಯಾರು ಹಂಗೆ ಮಾಡಲಿಕ್ಕಿಲ್ಲ ಅಂತ ನಮ್ಮ ಭರವಸೆ ಇದೆ. ಅದನ್ನು ಭರವಸೆಯನ್ನು ಅವರು ಉಳಿಸ್ಕೊಳ್ತಾರೆ ಅಂತ ನಮ್ಮ ಭಾವನೆ. ಈಗ ಸುತ್ತಮುತ್ತ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಎಷ್ಟು ನಾಕಾಬಂದಿಗಳು ಅಥವಾ ಚೆಕ್ ಪೋಸ್ಟ್ಗಳು ಈ ರೀತಿಯನ್ನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ? ಈಗಾಗಲೇ ಬರೀ ಕೆಆರ್ ಮಾರ್ಕೆಟ್ ಅಷ್ಟೇ ಅಲ್ಲ, ಈ ಸಂಬಂಧಪಟ್ಟ ಎಲ್ಲ ಮಾರ್ಕೆಟ್ ಪ್ರದೇಶ ಚಿಕ್ಕಪೇಟೆ ಸಬ್ಬಿಗೆ ಸಂಬಂಧಪಟ್ಟ 5 ಠಾಣೆಗಳಲ್ಲಿ ಸಹಿತ ಟ್ರಾಫಿಕ್ ಆಫೀಸರ್ ಜೊತೆ ಸೇರ್ಕೊಂಡ್ಬಿಟ್ಟು ನಾವು ಈ ರೋಡ್ ಮರ್ಜರ್ ಮತ್ತು ರೋಡ್ ಕ್ಲೋಸರನ್ನು ಪ್ಲ್ಯಾನ್ ಮಾಡಿದ್ದೀವಿ. ಈ ಸಂಬಂಧಿತಕ್ಕೂ ಬ್ಯಾರಿಕೇಡ್ ಪಾಯಿಂಟ್ಸ್ ಹಾಕ್ತೀವಿ. ಈ ಮೇಜರ್ ಯಾರು ಬ್ಯಾರಿಕೇಡಿಂಗ್ ಪಾಯಿಂಟ್ ಇರ್ತಾವೆ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ಸೇ ಇರ್ತಾರೆ. ಅಲ್ಲಿ ಯಾವುದೇ ರೀತಿ ಪಬ್ಲಿಕ್ಗೆ ಮಿನಿಮಮ್ ಅತ್ಯಂತ ಕಡಿಮೆ ಮಟ್ಟದ ತೊಂದರೆ ಆಗುವಂಥ ಕಾರ್ಯನಿರ್ವಹಿಸಲು ನಾವು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ. ಇದಿಷ್ಟು ಡಿ ಸಿ ಪಿ ಸಂಜೀವ್ ಪಾಟೀಲ್ ಅವರ ಮಾತು. ಅಂದರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತೇಳಿ ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.